ಈಗ ಲಾಕ್ಡೌನ್ ವಿಸ್ತರಣೆ ಕನ್ಫರ್ಮ್ ಅಂತಿದ್ದ ಹಾಗೆ ಸಾಕಷ್ಟು ವಲಯಗಳು ಮತ್ತೆ ವರ್ಗಗಳು ಕಾರ್ಮಿಕರು ನಿರೀಕ್ಷೆಗೆ ಮುಂದಾಗಿದ್ದಾರೆ. ರಾಜ್ಯ ಸರ್ಕಾರ ಈ ರೀತಿಯಾದಂತಹ ಸಹಾಯಕ್ಕೆ ಮುಂದಾಗಬೇಕು ನಮ್ಮ ವರ್ಗಕ್ಕೆ ಅಂತ ಹೇಳಿ ಮಾತಾಡಿದ್ದಾರೆ. ಏನೆಲ್ಲ ನಿರೀಕ್ಷೆಗಳು ಇಟ್ಕೊಂಡಿದ್ದಾರೆ ನೋಡೋಣ. ಕಳೆದ ಬಾರಿ ಕೋವಿಡ್ ಸಂದರ್ಭದಲ್ಲಿ ಏನು ಸರ್ಕಾರ ಪ್ರತಿ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ 5,000 ರೂಪಾಯಿ ಪರಿಹಾರ ಧನವಾಗಿ ನೀಡಿತ್ತು, ಮತ್ತು ಇವಾಗ ಮತ್ತೆ ಲಾಕ್ಡೌನ್ ಮುಂದುವರಿಸ್ಬೇಕು ಅಂತೇಳಿ ಏನು ತೀರ್ಮಾನ ಮಾಡ್ತಾಯಿದ್ದಾರೆ. ಆದ್ದರಿಂದ ಎಲ್ಲ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಕುಟುಂಬ ನಿರ್ವಹಣೆಗೆ, ಜೀವನ ನಿರ್ವಹಣೆಗೆ 10,000 ರೂಪಾಯಿ ಅಕೌಂಟ್ಗೆ ಹಾಕಬೇಕು, ಮತ್ತು ರೇಷನ್ಗಳನ್ನು ವಿತರಣೆ ಮಾಡಬೇಕು. ರೇಷನ್ ಎಲ್ಲ ವಿಪರೀತ ಬೆಲೆ ಏರಿಕೆ ಆಗ್ತಾಯಿದೆ, ನಮಗೆ ಕೊಂಡ್ಕೊಳ್ಳೋಕ್ಕಾಗಲ್ಲ ಅಂಗಡೀಲಿ. ರೇಷನ್ ಕಿಟ್ಟನ್ನು ಮತ್ತು 10,000 ರೂಪಾಯಿ ನಮ್ಮ ಅಕೌಂಟ್ಗೆ ಹಾಕಬೇಕು ಅಂತ ಈ ಮೂಲಕ ಸರ್ಕಾರ ಒತ್ತಾಯಿಸ್ತಾ ಇದೆ. ನಮ್ಮ ಲೋನ್ಸ್ ಎಲ್ಲ ಇದೆ, ಎಲ್ಲ ಹೋಟ್ಲರ್ದು ಇದೆ ಕರ್ನಾಟಕ, ಅದಕ್ಕೇನಾದ್ರು ಒಂದು ಒಳ್ಳೆಯ ನಮಗೆ ಸಹಕಾರ ಮಾಡಬೇಕು. ನಮ್ಮ ಕಾರ್ಮಿಕರಿಗೆ ಏನಾದ್ರು ಅವರಿಗೆ ಸಹಾಯವಾಗಿ ಹಣ ಕೊಡುವಂತದ್ದಾಗಲಿ ಅಥವಾ ಅವ್ರಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿ. ಸರ್ಕಾರ ಈ ಸಾರಿ ತುಂಬಾ ಲಾಸ್ ಆಗಿರೋದ್ರಿಂದ ಅದರ ಬಗ್ಗೆ ಶೀಘ್ರ ಕ್ರಮ ತಗೊಂಡು ಅವ್ರಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿಕೊಟ್ರೆ ನೆಕ್ಸ್ಟ್ ಅವ್ರು ನಮ್ಮ ಕೆಲಸಕ್ಕೆ ಬರುವಂತದ್ದಾಗುತ್ತೆ. ಬಾಡಿಗೆಲ್ಲ ಆಗ್ಬಹುದು, ಗವರ್ಮೆಂಟ್ ಬಿಲ್ಡಿಂಗ್ ಅಲ್ಲೆಲ್ಲ ಇದೆ, ಈಗ KSRTC BMTC ಲಕ್ಷಾಂತರ ರೂಪಾಯಿ ಬಾಡಿಗೆ ಇದೆ. ದಯವಿಟ್ಟು ಅದನ್ನೆಲ್ಲ ಸರ್ಕಾರ ಮನ್ನಾ ಮಾಡಬೇಕು, ಹಾಗೂ ಹೊರಗಡೆ ಇರುವಂತಹ ಹೋಟ್ಲುಗಳಿಗೂ ಬಾಡಿಗೆ ಓನರ್ಗಳಿಗೂ ಸ್ವಲ್ಪ ಮನವರಿಕೆ ಸರ್ಕಾರ ಕೊಟ್ಟು ಹೋಟ್ಲವ್ರಿಗೊಂದು ರಿಯಾಯಿತಿ ದರದಲ್ಲಿ ಸಂಪೂರ್ಣ ಸಹಕಾರ ಕೊಡಬೇಕು. ಯಾಕೆಂದ್ರೆ ನಾವು ಇದನ್ನೇ ನಂಬಿ ಜೀವನ ಮಾಡುವಂತ ಲಕ್ಷಾಂತರ ಜನ ಇದ್ದಾರೆ. ರಾಜ್ಯ ಸರ್ಕಾರ ಲಾಕ್ಡೌನ್ ಮಾಡಿದೆ, ಆದರೆ ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಬಗ್ಗೆ ಎಲ್ಲೋ ಒಂದು ಕಡೆ ಗಮನ ಹರಿಸ್ತಾ ಇಲ್ಲ. ದಿನ ದುಡಿದು ದಿನ ತಿನ್ನುವಂತಹ ವರ್ಗ, ತಮ್ಮ ವಾಹನದ ಮೇಲೆ ತಮ್ಮ ಸಂಪೂರ್ಣ ಜೀವನವನ್ನು ಅವಲಂಬಿಸಿಕೊಂಡು ಇರತಕ್ಕಂತಹ ಒಂದು ವರ್ಗ ಇವತ್ತು ತುಂಬಾನೇ ಕಷ್ಟದಲ್ಲಿದೆ. ಕಷ್ಟ ಅಂದರೆ ಹೇಳ್ಕೊಳಕಾಗದೇ ಇರೋಷ್ಟು ಕಷ್ಟದಲ್ಲಿದೆ. ಹಾಗಾಗಿ ರಾಜ್ಯ ಸರ್ಕಾರದಿಂದ ನಾವು ಮನವಿ ಮಾಡೋದೇನೆಂದ್ರೆ, ದಿನಸಿ ಪದಾರ್ಥಗಳನ್ನು ಸರಬರಾಜು ಮಾಡಲಿ ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೆ. ಎರಡನೇದು, 10,000 ರೂಪಾಯಿಗಳ ಪರಿಹಾರ ಧನವನ್ನು ಕೊಡಲಿ. ನಮ್ಮ ಮನೆ ಬಾಡಿಗೆ ಚಿಕ್ಕ ಪುಟ್ಟ ಖರ್ಚು ವೆಚ್ಚಗಳಿಗೆ ನಮಗೆ ಸಹಾಯ ಆಗುತ್ತೆ. ಮೂರನೇದು, ವಾಹನದ ಮೇಲೆ ನಾವೇನು ಸಾಲ ತಗೊಂಡಿದ್ದೀವಿ ಆ ಸಾಲದ ಮೇಲಿನ ಬಡ್ಡಿಯನ್ನು ಮನ್ನಾ ಮಾಡಿಕೊಡ್ಲಿ, ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತೇವೆ. ಈಗಾಗಲೇ ಕರ್ನಾಟಕ ರಾಜ್ಯದಂಥ ಬೀದಿ ಬದಿ ವ್ಯಾಪಾರಿಗಳು ಬೀದಿ ಪಾಲಾಗಿದ್ದಾರೆ. ಒಂದು ಹೊತ್ತಿನ ಊಟಕ್ಕೆ ಬಹಳ ಸಂಕಷ್ಟರಿದೆ ಅವರ ಕುಟುಂಬ. ಇವತ್ತು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಆಹಾರ ಪ್ಯಾಕೇಜ್ ಘೋಷಣೆಯನ್ನು ಮಾಡಬೇಕು. ಅವ್ರಿಗೆ ಮಾಡಿ ಬೀದಿ ಬದಿ ವ್ಯಾಪಾರ ಕುಟುಂಬಕ್ಕೆ ಎರಡು ಹೊತ್ತು ಊಟ ಮಾಡೋಕ್ಕೆ ನೆಮ್ಮದಿಗೆ ಸರ್ಕಾರ ಆದೇಶವನ್ನು ಮಾಡಿಕೊಡಿ. ಇವತ್ತು ಎಷ್ಟೋ ಕುಟುಂಬ ಉಪವಾಸದಲ್ಲಿ ಇದ್ದಾರೆ, ವಿಧವೆಯರು, ಹಿರಿಯ ನಾಗರಿಕರು, ಎಷ್ಟೋ ಕುಟುಂಬಗಳು ಇವತ್ತು ಬೀದಿ ಪಾಲಾಗಿದ್ದಾರೆ. ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಿ ಇಷ್ಟು ಐಟಮ್ ಕೊಡಬೇಕು ಅಂತ ತಮ್ಮಲ್ಲಿ ವಿನಿಸ್ಕೊಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಏನು, ಇವತ್ತು 20 ದಿವಸದಿಂದ ಲಾಕ್ಡೌನ್ ಆಗಿದೆ. ಈ ಲಾಕ್ಡೌನ್ನಿಂದ ಕ್ಷೌರಿಕರ ಜೀವನ ಅತಂತ್ರ ಮತ್ತು ಪರಿತಪಿಸುವಂಥದ್ದಾಗಿದೆ. ಇವತ್ತು 20 ದಿವಸದಿಂದ ದುಡಿಮೆ ಇಲ್ಲದೆ ಭಾಳ ಕಂಗಾಲಾಗಿ ಹೋಗಿದ್ದೀವಿ. ಸರ್ಕಾರ ಈ ಕೂಡಲೇ ಕ್ಷೌರಿಕರ ಕಡೆ ಗಮನ ಹರಿಸಿ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು. ಕಳೆದ ವರ್ಷ ಇದೇ ಸಂದರ್ಭದಲ್ಲಿ 230,000 ಜನಕ್ಕೆ ಪರಿಹಾರ ಘೋಷಣೆ ಮಾಡಿತು, ಆದರೆ ತಲುಪಿದ್ದು ಬರೀ 58,000 ಜನರಿಗೆ. ಸಾಕಷ್ಟು ಜನರಿಗೆ ತಲುಪಿಲ್ಲ. ಈ ಬಾರಿ ಆಗೋಗೋದು ಬೇಡ, ಕನಿಷ್ಠ ದಾಖಲಾತಿನ ಪಡೆದು ಎಲ್ಲ ಕ್ಷೌರಿಕ ಕುಟುಂಬಕ್ಕೆ ಸರ್ಕಾರ ಆರ್ಥಿಕವಾಗಿ ನೆರವನ್ನು ಕೊಡಬೇಕು ಅಂತ ತಮ್ಮ ಮೂಲಕ ಸರ್ಕಾರವನ್ನು ಕೇಳ್ಕೊಳ್ತಾ ಇದ್ದೇನೆ.